ಶ್ರೀಮತಿ ಶಾಂತವ್ವ ಹನುಮಂತಪ್ಪ ಅಂಬಿನಾಯ್ಕ್. ಹಿನ್ನೆಲೆ ಸಹಕಾರ ನೀಡಿದವರು ಮಲ್ಲಿಕಾರ್ಜುನ, ಮಹಂತೇಶ್, ಶಿವಕುಮಾರ, ಕಲ್ಲಪ್ಪ, ವಾಸುದೇವ ಕೋಲ್ಕಾರ್ ಇವರು. ಪ್ರಸಂಗ ಶ್ರೀಕೃಷ್ಣ ಪಾರಿಜಾತ. ದೇವಲೋಕದಿಂದ ನಾರದನು ಪಾರಿಜಾತ ಪುಷ್ಪವನ್ನು ತೆಗೆದುಕೊಂಡು ದ್ವಾರಕೆಗೆ ಬರುತ್ತಾನೆ. ಪಾರಿಜಾತ ಪುಷ್ಪಕ್ಕಾಗಿ ರುಕ್ಮಿಣಿ ಸತ್ಯಭಾಮೆಯರು ಪರಸ್ಪರ ಜಗಳವಾಡುವ ಕಥೆಯೇ ಶ್ರೀಕೃಷ್ಣ ಪಾರಿಜಾತ. ಇಬ್ಬರು ಮಡದಿಯರ ಜಗಳ, ಶ್ರೀಕೃಷ್ಣನ ಅಸಹಾಯಕತೆ ಇವುಗಳಿಂದ ಪುರಾಣದ ಕಥೆ ಲೌಕಿಕವಾಗಿ ಸಾಮಾಜೀಕರಣಗೊಳ್ಳುವುದನ್ನು ಶ್ರೀಕೃಷ್ಣ ಪಾರಿಜಾತದಲ್ಲಿ ಕಾಣಬಹುದು. ಈಗ ನೀವೆಲ್ಲ ವೀಕ್ಷಿಸಲಿದ್ದೀರಿ ಶ್ರೀಕೃಷ್ಣ ಪಾರಿಜಾತ. ಪುಣ್ಯದ ಫಲವು ಇವತ್ತು ಈ ಪುಣ್ಯಭೂಮಿಯಲ್ಲಿ ನಾವು ನೀವೆಲ್ಲರೂ ಸಮ್ಮಿಳಿತರಾಗಿದ್ದೀವಿ. ಇವತ್ತು ನಾವು ಮಾಡ್ತಕ್ಕಂಥ ಈ ಕಲಾಸೇವೆ ಯಾವುದಂದ್ರೆ ಶ್ರೀಮದ್ ವೇದವ್ಯಾಸರಿಂದ ಆರಿಸಲ್ಪಟ್ಟು ಹರಿವಂಶ ಪುರಾಣ ಹಾಗೂ ದಶಮಸ್ಕಂದ ಭಾಗವತದಲ್ಲಿ ನಿವೇಶಿಸಲ್ಪಟ್ಟಂಥ ಶ್ರೀಕೃಷ್ಣ ಪಾರಿಜಾತನವಂಥ ಆಖ್ಯಾನ. ಈ ಕಾವ್ಯವನ್ನು ಮೂಲತಃ ರಾಯಚೂರು ಜಿಲ್ಲೆಯ ಅಪರಾಧ ತಮ್ಮನವರು ಸಿರುಗುಪ್ಪಿ ಸದಾಶಿವರಾಯರು ಕಾವ್ಯಮಯವಾಗಿ ಬರೆದಂಥ ಈ ಕೃತಿಯನ್ನು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕುಲಿಗೋಡ ತಮ್ಮಣ್ಣಾಚಾರ್ಯ ಕುಲಕರ್ಣಿಯವರು ಅದನ್ನು ಬಯಲಾಟವಾಗಿ ಪ್ರದರ್ಶನ ಮಾಡಿದರು. ಪ್ರಪ್ರಥಮದಲ್ಲಿ ಪೂಜ್ಯ ಮಾತಾ ಕೌದಲಿಯ ನಿಂಗಮ್ಮ ಇವರನ್ನು ಮೊದಲು ಮಾಡಿಕೊಂಡು ಮಹಾನ್ ಮಹಾನ್ ಘಟಾನುಘಟಿ ಕಲಾವಿದರು ಈ ಕಲೆಯನ್ನು ಪ್ರದರ್ಶನ ಮಾಡ್ತಾ ಬಂದಿರುವುದನ್ನು ತಾವೆಲ್ಲ ತಂದೆ ತಾಯಿಗಳು ವೀಕ್ಷಣೆ ಮಾಡಿದ್ರಿ. ಇವತ್ತು ನಾವು ಮಾಡ್ತಕ್ಕಂಥ ಈ ಕಲಾಸೇವೆ 14ನೇ ಅಖಿಲ ಭಾರತ ಯಕ್ಷಗಾನ ಸಮ್ಮೇಳನದಲ್ಲಿ ಆತ್ಮೀಯರ ಅಂತ ಎಸ್ ಎನ್ ಪಂಜಾಜಿಯವರು ನಿಜವಾಗಿಯೂ ದಕ್ಷಿಣ ಮತ್ತು ಉತ್ತರ ಕರ್ನಾಟಕದ ಕಲೆಗಳನ್ನು ಸಮಾನ ಭಾವದಿಂದ ಸಮಚಿತ್ತದಿಂದ ಮುನ್ನಡೆಸಿಕೊಂಡು ಬರುತ್ತಿರತಕ್ಕಂಥ ಹೆಮ್ಮೆಯ ನಮ್ಮ ಎಸ್ ಎನ್ ಪಂಜಾಜಿಯವರಿಗೆ ನಾವು ಎಷ್ಟು ಕೃತಜ್ಞತೆ ಅರ್ಪಿಸಿ ಕೂಡ ಕಡಿಮೆ. ಇಂಥ ಮಹಾನುಭಾವರು ನೇತೃತ್ವದಲ್ಲಿ ನಡೆಯತಕ್ಕಂಥ ಈ ಒಂದು ಕಲಾಸೇವೆಯಲ್ಲಿ ಸತ್ಯಭಾಮ ಕೃಷ್ಣ ಸಂವಾದವನ್ನು ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ. ಕಾರಣ ತಾವೆಲ್ಲ ಗುರು ಹಿರಿಯರು ಹಂಸಕ್ಷೀರನಾದಂತೆ ಸ್ವೀಕಾರ ಮಾಡಿ ನಮ್ಮನ್ನು ಆಶೀರ್ವದಿಸಬೇಕಾಗಿ ಸಮಯ ಹತ್ರ ತಮ್ಮ ಪಾದಕ್ಕೆ ವಂದಿಸುತ್ತೇನೆ. ಧನ್ಯ ಧನ್ಯಳು ಆಶೀರ್ವಾದ, ನನಗಿಂತಲೂ ಶ್ರೇಷ್ಠಳು ಮೇಲೆ ಕೇಳು. ಪಾತಾವು ಬಂದಂಥವರು ಯಾರು? ದೂತೆ, ನಾನು ಯಾರು? ಯಾರು ನಾನು? ಎಲ್ಲಿಂದ ಬಂದೆ? ಎಲ್ಲಿಂದ ಬಂದೆ?
ಮುಂದೆ ಎಲ್ಲಿಗೆ ಹೋಗಬೇಕಾಗದ ಹೋಗಬೇಕಾಗದ ಹೋಗಬೇಕಾದ್ರೆ ನಾನು ಮಾಡತಕ್ಕಂತ ಕರ್ತವ್ಯ ಕರ್ಮಗಳು ಏನು ತಿಳಿಯುವಂತ ಅಪೇಕ್ಷೆ ಹುಟ್ಟಿ ಬಂದ ಎಲ್ಲರಿಗೂ ನಾನು ಯಾರಂತ ತಿಳಿಯುವಂತ ಅಪೇಕ್ಷೆ ಆಗುವುದಿಲ್ಲ ಆಗುದಿಲ್ಲ ಯಾರಿಗೆ ಪೂರ್ವ ಜನ್ಮದ ಸುಕೃತ ಪುಣ್ಯದ ಫಲ ಅದನೋ ಅದನು ಅಂತವರಿಗೆ ಮಾತ್ರ ನಾನು ಯಾರು ಯಾರು ನಾನು ಎಲ್ಲಿಂದ ಬಂದೆ ಎಲ್ಲಿಂದ ಬಂದೆ ಇನ್ನು ಮುಂದೆ ನಾನು ಎಲ್ಲಿಗೆ ಹೋಗಬೇಕಾಗಿದೆ ಹೋಗಬೇಕಾಗದ ಹೋಗಬೇಕಾದ್ರೆ ನಾನು ಮಾಡ್ತಕ್ಕಂತ ಕರ್ತವ್ಯ ಕರ್ಮಗಳು ಏನು ಏನು ತಿಳಿಯುವಂತ ಅಪೇಕ್ಷೆ ಹೌದ್ರಿಪ್ಪ ಇವತ್ತು ಈ ಪುಣ್ಯ ಭೂಮಿಯಲ್ಲಿ ಭೂಮಿಯಲ್ಲಿ ನಿನ್ನ ಬಾಯಿಂದ ಇಂಥ ಒಂದು ಶಬ್ದ ಬರಬೇಕಾದ್ರೆ ಇದು ನಿನ್ನ ಹಿಂದಿನ ಜನ್ಮದ ಸುಕೃತ ಪುಣ್ಯದ ಫಲ ನೋಡುವುದಿ ನಾನು ಪರಬ್ರಹ್ಮ ಪರಬ್ರಹ್ಮ ನಾನು ನೀನು ಅನ್ನುವಂತ ಭೇದ ಇಲ್ಲವೇ ಇಲ್ಲವೇ ಇಲ್ಲ ಅನಧಿಕಾರಿಗೆ ಈ ಮಾತು ತಿಳಿಯುವುದಿಲ್ಲ ತಿಳಿಯುವುದಿಲ್ಲ ರಾಜಯೋಗದಿಂದ ಸರ್ವಸಾಕ್ಷಿಯೇ ನೀನೆಂದು ಅರಿ ಅರಿ ಇದುವೇ ಅದ್ವೈತ ಸಾಕ್ಷಾತ್ಕಾರದ ಅನುಭವ ಅನುಭವ ಇದುವೇ ಪರವಸ್ತು ಪರವಸ್ತು ಬ್ರಹ್ಮ ವಿಷ್ಣು ಈಶ್ವರಾದಿ ದೇವತೆಗಳಿಗೆ ಈ ಮಾತು ಸಮ್ಮತ ಸಮ್ಮತ ವಶಿಷ್ಠ ಶುಕ ಅಖಿಲ ಋಷಿಗಳಿಗೆ ಈ ಮಾತು ಒಪ್ಪಿತ ಒಪ್ಪಿತ ಜನಕಾದಿ ರಾಜರಿಗೆ ರಾಜರಿಗೆ ಯಜ್ಞವಲ್ಕಾದಿ ಬ್ರಾಹ್ಮಣರಿಗೆ ಬ್ರಾಹ್ಮಣರಿಗೆ ಸಹೋದರ ತಪಸ್ವಿಗಳಂತ ಬಖ ಹಾಗೂ ದಾಲ್ಬರಿಗೆ ದಾಲ್ಬರಿಗೆ ಮೈತ್ರೇಯಾದಿ ಸ್ತ್ರೀರತ್ನಗಳಿಗೆ ಕೂಡ ಈ ಮಾತು ಸರ್ವಸಮ್ಮತ ನಾನು ಪರಬ್ರಹ್ಮ ತಾವು ಪರಬ್ರಹ್ಮ ಸ್ವರೂಪ ಆದ್ರೂ ಕೂಡ ಈಗ ಸದ್ಯ ನನ್ನ ಕಣ್ಣಿಗೆ ಒಂದು ರೂಪ ಕಾಣ್ತದೆ ರೂಪ ಕಾಣ್ತದೆ ಎಲ್ಲಿ ರೂಪದ ಅಲ್ಲಿ ನಾಮ ಇರ್ಲಿಕ್ಕೆ ಬೇಕು ನಾಮದ ಎಲ್ಲಿ ನಾಮದ ಅಲ್ಲಿ ರೂಪ ಇರ್ಲಿಕ್ಕೆ ಬೇಕು ಕರೆಯ ಈಗ ಸದ್ಯ ಕಾಣುವಂತ ಈ ರೂಪಕ್ಕ ಏನಂತ ಏನಂತ ಕರಿಬೇಕು ಹೇಳಿದ್ರೆ ತಂದೆ ಯಾರು ಯಾರು ತಾಯಿ ಯಾರು ಯಾರನ್ನ ಸಂಹಾರ ಮಾಡಿರಿ ಯಾರನ್ನು ಉದ್ಧಾರ ಮಾಡಿರಿ ಹಾಗಾದ್ರೆ ಚಿತ್ತಗಟ್ಟ ಕೇಳು ನಾನು ಯಾರು ಈ ಧಾರಣೆ ಮಾಡಿ ಸರಿಯಲ್ಕ ಏನಂತ ಕರೀಲಿ ವಸುದೇವ ದೇವಕಿ ಸುತ ಆವಕು ದೇವದೇವ ವಸುದೇವಸು
ಸುತಂ ವಸುದೇವ ಸುತಂ ಕಂಸ ಚಾಣೂರ ಮರ್ದನ ದೇವಕಿ ಪರಮಾನಂದ ಪ್ರಾಪ್ತಂ ಕೃಷ್ಣಂ ಒಂದೇ ಜಗದ್ಗುರು ಅಂತೇಳಿ ಲೋಕವೇ ನನ್ನನ್ನು ಕೊಂಡಾಡ್ತದವ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವ ಶಿಖಾಮಣಿ ಇಪ್ಪ ತಾವು ಬಂದಿದ್ದು ಗೋಚರ ಆಯ್ತ್ರಿಪ್ಪ. ಆಯ್ತು. ಆ ವೈಕುಂಠ ಪದವಿಯನ್ನ ಬಿಟ್ಟ ಈ ಭೂಲೋಕಕ್ಕೆ ಬರ್ಲಿಕ್ಕೆ ಕಾರಣ ಏನ್ರಿಪ್ಪ? ದೂತೆ, ಯದಾ ಯದಾ ಈ ಧರ್ಮಶ್ಚ ಧರ್ಮಶ್ಚ ಗ್ಲಾನಿರ್ಭವತಿ ಭಾರತ ಭಾರತ ಅಭ್ಯುತ್ಥಾನಂ ಅಧರ್ಮಶ್ಚ ತದಾತ್ಮಾನಂ ಸಜಾಮ್ಯಂ. ಯಾಕೆ ನಾನು ಅವತಾರ ತಗೊಂಡಿನಿ ಯಾಕಂದ್ರಿಪ್ಪ? ಯದಾ ಯದಾ ಈ ಧರ್ಮಶ್ಚ ಗ್ಲಾನಿರ್ಭವತಿ ಭಾವಶ ಭಾರತ ಅಭ್ಯುತ್ಥಾನಂ ಅಧರ್ಮಶ್ಚ ತದಾತ್ಮಾನಂ ಸೃಜಾಮ್ಯಂ. ಅಂದ್ರೆ ಏನ್ರಿಪ್ಪ? ಯಾವ್ಯಾವ ಕಾಲಕ್ಕೆ ಕಾಲಕ್ಕೆ ಈ ಭೂಮಿಯ ಮೇಲೆ ಧರ್ಮ ಕಡಿಮೆಯಾಗಿ ಅಧರ್ಮ ಹೆಚ್ಚಾಗುತ್ತದೆಯೋ ಹೆಚ್ಚಾಗುತ್ತದೆಯೋ ಯಜ್ಞಯಾಗಾದಿಗಳು ನಿಂತು ಹೋಗ್ತದವೋ ಹೋಗುತ್ತೆಯೋ ಆಯಾ ಕಾಲಕ್ಕೆ ನಾನು ಹುಟ್ಟಿ ಬರ್ತಾರೆ. ಈ ಏನಾಗೈತೆ ಅಂತ ಬಂದರೆ ಇಲ್ಲಿ ಭೂಮಿಯ ಮೇಲೆ ಪಾಪ ಕಾರ್ಯಗಳು ಹೆಚ್ಚಾಗಿದಾವ. ಎಂತೆಂತ ಪಾಪ ನಡೆದವ? ಶಿಶು ಹತ್ಯ, ಶಿಶು ಹತ್ಯ, ಸ್ತ್ರೀ ಹತ್ಯ, ಸ್ತ್ರೀ ಹತ್ಯ, ಗೋ ಹತ್ಯ, ಗೋ ಹತ್ಯ, ಬ್ರಹ್ಮ ಹತ್ಯ, ಬ್ರಹ್ಮ ಹತ್ಯ, ಇಂತಿಂತ ಪಾಪ ಕಾರ್ಯಗಳು ಭೂಮಿ ಮೇಲೆ ಆಗಿದಾವ. ಯಾರು ಮಾಡ್ಯಾರಿಪ್ಪ? ಅಗಾಸುರ, ಅಸುರ, ಪ್ರಾಣಾಸುರ, ಪ್ರಾಣಾಸುರ, ಭಾನಾಸುರ, ಭಾನಾಸುರ, ಭಸ್ಮಾಸುರ, ಭಸ್ಮಾಸುರ, ದಂತವಕ್ರ, ದಂತವಕ್ರ, ಶಿಶುಪಾಲ, ಶಿಶುಪಾಲ, ಇವರೆಲ್ಲ ನನ್ನ ಮಾವನ ಅಂತ ಕಂಸಾಸುರ. ಯಪ್ಪ, ಇಂತಿಂತ ದೈತ್ರ ಹುಟ್ಟಿ ಇಂತಿಂತ ಪಾಪಗಳನ್ನ ಮಾಡ್ಯಾರ, ನಿಮ್ಮನ್ನ ಇಲ್ಲಿ ಬರಾಕ್ ಯಾರು ಹೇಳ್ಯಾರ? ದೂತೇ, ಪಾಪ ಇಲ್ಲ ಆಗ್ಯದ, ಭೂಮಿ ಮೇಲೆ ಆಗ್ಯದ, ಭೂಮಿ ಮೇಲೆ ಆಗ್ಯದ್ರಿಪ್ಪ. ಈ ಪಾಪದ ಹೊರಲಾದಂತ ಭೂದೇವಿ ತನ್ನ ನಿಜ ಸ್ವರೂಪವನ್ನ ಬಿಟ್ಟು ಬಿಟ್ಟು ಆಕಳ ರೂಪ ಧಾರಣ ಮಾಡಿಕೊಂಡು ಶಂಕರ ಬ್ರಹ್ಮರನ್ನ ಕರೆದುಕೊಂಡು ಕರೆದುಕೊಂಡು ನಾನಿರುವಂತಹ ಸ್ಥಾನವಾದ ವೈಕುಂಠಕ್ಕೆ ಬಂದು ಬೇಡಿಕೊಂಡ. ಏನಂತ ಬೇಡಿಕೊಂಡ? ಓಹೋ, ಶ್ರೀಮನ್ನಾರಾಯಣ ಶೇಷದೇಣ್ಣಾಗಿ ಆನಂದದಿಂದ ರುಕ್ಮಿಣಿ ಕೂಡ ನೀನು ರಮಣ ಮಾಡ್ತಾ ಕೂತು ಬಿಟ್ಟಿ. ನನ್ನ ಮೇಲೆ ದೈತ್ಯ ಹುಟ್ಟಿ ಪಾಪ ಕಾರ್ಯಗಳನ್ನ ಮಾಡ್ತಾ ಇದ್ದಾರ. ನಾನು ಈ ಪಾಪದ ಭಾರವನ್ನು ತಾಳಲಾರೆ ತಾಳಲಾರೆ. ನೀನು ಅವತಾರದಟ್ಟು ಬಂದು ನೀನು ದೈತ್ಯರನ್ನ ಸಂಹಾರ ಮಾಡಬೇಕಂತ ಕೇಳಿಕೊಂಡಾಗ ಕೇಳಿಕೊಂಡಾಗ ಭೂದೇವಿಗೆ ವಚನ ಕೊಟ್ಟ ಪ್ರಕಾರ ನಾನು ಇಲ್ಲಿ ಬರಬೇಕಾಗಿದೆ. ಓಹೋ, ಭೂದೇವಿಗೆ ವಚನ ಕೊಟ್ಟ ಪ್ರಕಾರ ಬಂದ್ರಿ ನೀವಷ್ಟೇ ಬಂದರೋ? ನಿಮ್ ಜೋಡಿ ಯಾರ್ಯಾರ ಬಂದಾರ? ಯಾರು ಬಂದಾರ? ಯಾರು ಬಂದಿದ್ರೆ ಹೇಳಿದ್ರೆ ಗೊತ್ತಾಕದ. ನಾ ಮಾಧವ ಮದಸೂದನ ಮಿತ್ರವತಿ, ಮಿತ್ರವತಿ, ಜಾಂಬವತಿ, ಜಾಂಬವತಿ, ತುಳಸಿ, ತುಳಸಿ, ಗಂಧಿ, ಗಂಧಿ, ವೃಂದಿ, ವೃಂದಿ, ಕಾಲಂದಿ, ಕಾಲಂದಿ, ಸತ್ಯಭಾಮ ರುಕ್ಮಿಣಿ ಬಂದನಿ. ಸದ್ಯಾ ಸತ್ಯಭಾಮ ನನ್ನ ಬಂದಾರ ನೋಡುತ್ತೆ. ಏನಾಗಿದೆ? ತ್ರಿಲೋಕ ಸಂಚಾರಿ ಅಂತ ನಾರದ ಮುನೀಶ್ವರ, ನಾರದ ಮನುಷ್ಯರು ಇಂದ್ರನ ನಂದನವಲ್ಲಿರತಕ್ಕಂತ ಪಾರಿಜಾತ ಪುಷ್ಪವನ್ನು ತಂದು ತಂದು ನನ್ನ ಕೈಯಲ್ಲಿ ಕೊಟ್ಟಾರ. ನಾನು ನಾರದರ ಆದೇಶದಂತೆ ಹೌದು ರುಕ್ಮಿಣಿ ಮನೆಯಲ್ಲಿ ಇಡಿಸಿದಿರಿ. ಹೌದ್ರಿಪ್ಪ, ಇಡಿಸಿರಿ. ಈ ವೃತ್ತಾಂತವನ್ನ ಕಲಾಪ್ರಿಯರ ಅಂತ ನಾರದರು ನಾರದರು ನನ್ನ ಹಠಮಾರಿ ಸತ್ಯಭಾಮೆ ಒಂದು ಸವಿಸ್ತಾರವಾಗಿ ಬಣ್ಣಿಸಿದಾರ. ಸತ್ಯಭಾಮ ಏನಾಗಿದೆ? ಆ ಪುಷ್ಪ ತೆಗೆದುಕೊಂಡು ತೊರಿಬೇಕಂತೇಳಿ ಹಠದಿಂದ ಈಗ ನನ್ನ ಮಂದಿರಕ್ಕೆ ಬರ್ತದ. ನೀನು ಅವಳ ಆಗಮನ ನೋಡ್ತಾ ಇರು. ನಾನು ಮಂದಿರದಾಗ. ನೀವು ಮಂದಿರದಾಗ ಇರ್ರಿ, ನಾನು ಇಲ್ಲೇ ಬಾಗಿಲ್ದಾಗ ಇರ್ತೇನೆ. ಹೋರ್ರಿ ಹಾ
ಏನಮ್ಮ ತಳೆಯವರೇ, ತಾವು ಬಂದಂತವರು ಯಾರಮ್ಮ? ಸರಿ ಸರಿ, ಇದು ಲಾಂಚ್ ಗಾಡಿ ಬಸ್ ಕಾಣ್ತೈತಿ, ಎಕ್ಸ್ಪ್ರೆಸ್ ಗಾಡಿ ಐತೆ ನಿಮ್ದು, ಇರ್ಲಿ ಮಾತಾಡಿಸ್ತೇನೆ ಹೇಳ್ರಿ. ಏನಮ್ಮ ತಾಯಿಯವರೇ, ತಾವು ಬಂದಂಥವರು ಯಾರಮ್ಮ? ನಿನಗೆ ಮಾತಾಡ್ಸಕ ಬಂದಿಲ್ಲ, ಮಾತಾಡ್ಸಕ್ ಬಂದಿಲ್ಲ, ನಾ ಮಾತಾಡ್ಸ ನೋಡ್ಲ, ಮಾತಾಡ್ಸ ನೋಡೋಣ. ಅಮ್ಮ ತಾಯಿಯವರೇ, ತಾವು ಬಂದಂಥವ್ರು ಯಾರಮ್ಮ? ಅಮ್ಮ ನನ್ನನ್ನು ಕೇಳು ಅಂತಾಳು, ನೀನು ಯಾರಮ್ಮ? ಬಿತ್ತು ನನ್ನ ಬಾವಿಗೆ ನೀರು ಬೇಕಾದಷ್ಟು ತಮ್ಮಲ್ಲ ಏನು ನೀನು? ಹೌದು ಇಲ್ಲಮ್ಮ, ತಾವು ಬಂದಂಥವರು ಯಾರಮ್ಮ ತಾಯಿ? ಅಮ್ಮ ಎನ್ನನ್ನು ಕೇಳುವಂತಳು, ನೀನು ಯಾರುವ? ನನಗೆ ಧೂತೆ ಧೂತೆ ಅಂತಾರಮ್ಮ ತಾಯಿ. ಏನಮ್ಮ ಧೂತೆ ಧೂತೆ ಅಂತ ಇದ್ದಾರೆ? ಹೌದಮ್ಮ. ಹಾಗಾದ್ರೆ ನಿನಗೇನು ಕೇಳು ಇಚ್ಛಾ ಆದ್ರೆ ನನ್ನನ್ನು ಕೇಳು, ನಾನು ಹೇಳ್ತೇನೆ. ಹೇಳ್ತೇಮ್ಮ. ಹೌದಮ್ಮ,